ವಿಶ್ವಕ್ಕೆ ಯೋಗ ಪರಿಚಯಿಸಿದ ಗರಿಮೆ ಭಾರತಕ್ಕಿದೆ ಯೋಗದಿಂದ ರೋಗವನ್ನು ದೂರ ಮಾಡಿ ಸದೃಢ ಭಾರತ ಕಟ್ಟಲು ಸಾಧ್ಯವಾಗ್ತದೆ ಮನಸ್ಸು ಮತ್ತು ದೇಹ ಏಕಾಗ್ರತೆಯಿಂದ ಕಾಪಾಡಿಕೊಳ್ಳುವ ಶಕ್ತಿ ಯೋಗಕ್ಕಿದೆ ಹೀಗಾಗಿ ಪ್ರತಿಯೊಬ್ಬರು ಪ್ರತಿದಿನ ಯೋಗ ಮಾಡಿ ಸುಂದರ ಆರೋಗ್ಯಯುತ ಸಮಾಜ ಕಟ್ಟಲು ಕಂಕಣಬದ್ಧರಾಗಬೇಕು ಎಂದು ಮಾಜಿ ಸಚಿವೆ ಮತ್ತು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಹೇಳಿದರು ಚಿಕ್ಕೋಡಿ ತಾಲೂಕಿನ ಯಕ್ಸಂಬಾ ಪಟ್ಟಣದಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ಆಯೋಜಿಸಿದ ಪತ್ರ ಪತಂಜಲಿ ಯೋಗ ಪೀಠದ ಕರ್ನಾಟಕ ಉಸ್ತುವಾರಿ ಯೋಗಾಚಾರ್ಯ ಬವರಲಾಲ ಆರ್ಯ ನೇತೃತ್ವದಲ್ಲಿ ನಡೆದ ಒಂಬತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಇಡೀ ವಿಶ್ವದಲ್ಲಿ ಯೋಗ ಪರಿಚಯ ಮಾಡಿದ್ದು ಭಾರತ ಈ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದು ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ತದೆ ಇಂಗ್ಲಿಷ್ ಸಂಸ್ಕೃತಿ ಅಂಟಿಕೊಂಡಿರುವ ಭಾರತೀಯರಿಗೆ ಭಾರತದ ನೆಲದ ಋಷಿ ಮುನಿಗಳಿಂದ ಆರಂಭವಾದ ಯೋಗ ನಾವು ನೀವು ಮರೆತು ಬಿಟ್ಟಿದ್ದೆವು ಕಳೆದ ಒಂಬತ್ತು ವರ್ಷಗಳಿಂದ ಆರಂಭವಾದ ಯೋಗ ಇನ್ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಹೇಳಿದರು ನಾನು ಇವತ್ತು ನಮ್ಮ ದೇಶದ ಪ್ರಧಾನ ನರೇಂದ್ರ ಮೋದಿಜಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕೆ ಅಂತಂದರೆ ಯೋಗ ಅಂದರೆ ಏನು ಅಂಥೇಳಿ ನಾವೆಲ್ಲರೂ ಹತ್ತು ಹದಿನೈದು ವರ್ಷಗಳ ಹಿಂದೆ ಆಸ್ಥಾ ಚಾನಲನ್ನು ಓಪನ್ ಮಾಡಿ ರಾಮದೇವ್ ಬಾಬಾಜಿ ಅವರು ಟಿ ವಿನಲ್ಲಿ ಹೇಳ್ತಾ ಇರೋದನ್ನು ನಾವು ಮನೆಯಲ್ಲಿ ಕೂತ್ಕೊಂಡು ಮಾಡೋ ಅಂಥ ಒಂದು ರೂಢಿಯನ್ನು ಹಾಕ್ಕೊಂಡಿದ್ವಿ ಎಲ್ಲ ನಮ್ಮಂಥ ಹಿರಿಯರು ಆಸ್ತಾ ಚಾನಲ್ ಮುಖಾಂತರ ದಿನ ನಾವು ಯೋಗ ಪ್ರಾಣಾಯಾಮವನ್ನು ಕಲಿತಿದ್ವಿ ಆದರೆ ನಮ್ಮ ದೇಶ ನಮ್ಮ ದೇಶದಲ್ಲಿರ್ತಕ್ಕಂಥ ಋಷಿ ಮುನಿಗಳು ಇಷ್ಟು ಜಗತ್ತಿನಲ್ಲಿ ಅದ್ಭುತವಾದಂಥ ದೇಶ ಸಂಸ್ಕಾರಕ್ಕೆ ಧಾರ್ಮಿಕತೆಗೆ ಮತ್ತು ಇಂಥ ಆರೋಗ್ಯವನ್ನು ಸಾಮಾನ್ಯವಾಗಿ ಸದೃಢವಾಗಿ ಇಟ್ಕೋಬೇಕಂದ್ರೆ ಯೋಗವನ್ನು ಪರಿಚಯ ಮಾಡಿಕೊಟ್ಟಂಥ ಜಗತ್ತಿನಲ್ಲಿ ಏಕಮೇವ ದೇಶ ಯಾವುದು ಅಂತಂದರೆ ಅದು ನನ್ನ ಪುಣ್ಯ ಭೂಮಿ ಭಾರತ ಭೂಮಿ ಅಂಥೇಳಿ ನಾವೆಲ್ಲರೂ ಅಭಿಮಾನ ಪಡುವಂಥದ್ದು ಎಲ್ರಿಗೂ ಕೂಡ ನಾನು ಒಂದು ವಿನಂತಿಯನ್ನು ಮಾಡ್ತೇನೆ ಯೋಗವನ್ನು ಬಿಡಬೇಡಿ ಪ್ರಾಣಾಯಾಮವನ್ನು ಬಿಡಬೇಡಿ ಒಳ್ಳೆ ಶರೀರದ ಜೊತೆಗೆ ಒಳ್ಳೆ ಮನಸ್ಸನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಈ ಯೋಗದಲ್ಲಿದೆ ಅದನ್ನೆಲ್ಲರೂ ಸೇರಿಕೊಂಡು ನಾವು ಮುಂದೆ ವರ್ಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಂಸದ ಅಣ್ಣ ಸಾಹೇಬ ಜೊಲ್ಲೆ ಮಾತನಾಡಿ ಪ್ರತಿ ವರ್ಷ ಜೊಲ್ಲೆ ಉದ್ಯೋಗ ಸಮೂಹದಿಂದ ಯೋಗ ಆಚರಣೆ ಮಾಡಲಾಗ್ತದೆ ಪ್ರತಿಯೊಬ್ಬರು ಪ್ರತಿದಿನ ಅರ್ಧ ಗಂಟೆ ಯೋಗಾಭ್ಯಾಸ ರೂಢಿಸಿಕೊಂಡು ಮಾನಸಿಕ ಪ್ರಕ್ರಿಯೆಯಿಂದ ಹೊರಬಂದು ಆರೋಗ್ಯ ಸಮಾಜ ಕಟ್ಟಲು ಬದ್ಧರಾಗಬೇಕು ಎಂದು ಹೇಳಿದರು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಜೊಲ್ಲೆ ಉದ್ಯೋಗ ಹೆಮ್ಮಿಕೊಂಡಂಥ ಈ ಒಂದು ಯೋಗ ದಿನದ ನಮ್ಮ ನಿಮ್ಮೆಲ್ಲರ ಒಟ್ಟಿಗೆ ಇವತ್ತು ಯೋಗವನ್ನು ಹೇಳಿಕೊಟ್ಟಂಥ ಪತಂಜಲಿ ಯೋಗ ಪೀಠ ಕರ್ನಾಟಕದ ಮುಖ್ಯಸ್ಥರಾದ ಭವರ್ ಲಾಲ್ ಅವರೇ ಶಾಸಕರಾದ ಶಶಿಕಲಾ ಅವರೇ ಹಾಗೂ ಆಗಮಿಸಿದಂಥ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮತ್ತು ಯಾವತ್ತೂ ಪತ್ರಿಕಾ ಮಾಧ್ಯಮದ ಮಿತ್ರರೇ ಇವತ್ತು ವಿಶೇಷವಾಗಿ ನಡೀತಕ್ಕಂಥ ಯೋಗ ದಿನಾಚರಣೆ ನಿಮಿತ್ತವಾಗಿ ಜೊಲ್ಲೆ ಗ್ರೂಪ್ ಅತ್ಯಂತ ಹೆಮ್ಮಿಕೊಂಡಂಥ ಈ ಒಂದು ಎಕ್ಸಂಬಾದಲ್ಲಿ ಸಿ ಬಿ ಎಸ್ ಸಿ ಕ್ಯಾಂಪಸ್ನಲ್ಲಿ ತಾವು ಒಳ್ಳೆಯ ರೀತಿಯಿಂದ ಈಗಾಗಲೇ ಸ್ಪಂದಿಸಿ ಎಲ್ಲ ಯೋಗ ಒಂದು ತಾಸು ಪರ್ಯಂತ ನಾವು ಕೂಡ ಮಾಡಿದ್ದೀರಿ ಮತ್ತು ಅನುಸರಿಸಿದ್ದೀರಿ ಇವತ್ತು ಒಮ್ಮೆಲೆ ಅಂದ್ಕೊಳ್ಳಿ ಮೊದಲನೇ ಸಲ ಯಾರಿಗೂ ಆಗಲಿಕ್ಕಿಲ್ಲ ಆದರೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಈ ಪ್ರಕಾರ ಅವ್ರ ಪ್ರೋಟೋಕಾಲ್ ಪ್ರಕಾರ ಕುಂತಿರ್ಬೋದು ನಿಂತಿರ್ಬೋದು ಮಲ್ಕೊಂಡಿರ್ಬೋದು ಈ ಪ್ರಕಾರವಾಗಿ ಎಲ್ಲ ಯೋಗ ಅಭ್ಯಾಸಗಳನ್ನ ಹೇಳಿಕೊಟ್ಟಿದ್ದಾರೆ ತಾವು ಅರ್ಧ ಗಂಟೆ ಒಂದು ತಾಸು ಮುಂಜಾನೆ ಎಲ್ಲರೂ ತಾವು ಮನೆಯಲ್ಲಿ ಇದನ್ನು ತಮ್ಮ ಕುಟುಂಬ ಜೊತೆಗೆ ಎಲ್ಲರೂ ಮಾಡಿದ್ರೆ ತಮ್ಮ ಆರೋಗ್ಯ ಬಹಳಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಪತಂಜಲಿ ಯೋಗ ಪೀಠದ ಕರ್ನಾಟಕ ಉಸ್ತುವಾರಿ ಯೋಗಾಚಾರ್ಯ ಬವರಲಾಲ ಆರ್ಯ ಮಾತನಾಡಿ ಕಳೆದ ವರ್ಷ ನಡೆದ ಯೋಗ ದಿನಾಚರಣೆಯಲ್ಲಿ ಇಡೀ ಭಾರತದಲ್ಲಿ ದೊಡ್ಡ ಯೋಗ ನಡೆಸಿರುವ ಹೆಗ್ಗಳಿಕೆ ಜೊಲೆ ಕುಟುಂಬಕ್ಕೆ ಹೋಗ್ತದೆ ಯೋಗದ ಚಿತ್ರಣವನ್ನು ನೋಡಿ ರಾಮದೇವ ಬಾಬಾ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ವರ್ಷವೂ ಕೂಡ ಏಳರಿಂದ ಎಂಟು ಸಾವಿರ ಜನ ಸೇರಿಸಿ ಯೋಗ ದಿನಾಚರಣೆ ಆಚರಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ವೆಂಡವಾಡೆ ಶ್ರೀ ವೀರೇಶ್ವರ ಬ್ಯಾಂಕ್ನ ಉಪಾಧ್ಯಕ್ಷ ಜೊಲೆ ಗ್ರೂಪ್ ಉಪಾಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ಜ್ಯೋತಿಪ್ರಸಾದ್ ಜೊಲ್ಲೆ ಗ್ರೂಪ್ ಸಿಇಒ ವಿವೇಕಾನಂದ ಬಂಕೋಳೆ ಪ್ರಿಯಾ ಜೊಲ್ಲೆ ಶಿವಮೂರ್ತಿ ಪಡಲಾಳೆ ರವೀಂದ್ರ ಚೌಗಲೆ ಸತೀಶ್ ಅಪ್ಪಾಜಿಗೋಳ ಸೇರಿದಂತೆ ಮುಂತಾದವರಿದ್ದರು